ಮಕ್ಕಳು ಕುಡಿದು ಮನೇಲಿ ನಿಯತ್ತಾಗಿರೋದ್ ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ಇದು ಒಂದು ಪೆಗ್ಗಿನ ಕಥೆ. ಇವರೆಲ್ಲ ನಿನ್ನೆ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ರಸ್ತೆಯಲ್ಲಿರೋ ನಿಸರ್ಗ ವೈನ್ ಪ್ಯಾರಡೈಸ್ ಗೆ ಎಣ್ಣೆ ಹೊಡೆಯೋಕಂತ ಬಂದಿದ್ರು. ತುಂಬಾನೇ ಶ್ರದ್ಧೆಯಿಂದ ಫಸ್ಟ್ 30 ಆಮೇಲೆ 60 ಅದಾದ್ಮೇಲೆ 90 ಅಂತ ತಮಗಿಷ್ಟವಾದ ಓಟಿ ಪ್ಯಾಕೆಟ್ ಗಳನ್ನ ತಗೊಂಡು ಹೋಗಿದ್ರು. ಇದಾದ್ಮೇಲೆ ಇವರು ಮಾಡಿರೋ ಕೆಲಸ ನೀವು ಸಹ ಮೆಚ್ಚಲ್ಲ ಬಿಡಿ. ಹೀಗೆ ಎಣ್ಣೆ ತಗೊಂಡು ಹೋಗಿ ಪಾರ್ಟಿ ಮಾಡಿದ್ದ ಈ ನಾಲ್ಕು ಕುಡುಕ ಖದೀಮರು ಬಾರ್ ಕ್ಲೋಸ್ ಆದ್ಮೇಲೆ ಅದೇ ನಿಸರ್ಗ ಬಾರಿಗೆ ಮಧ್ಯರಾತ್ರಿ 11:30 ಸುಮಾರಿಗೆ ಎಂಟ್ರಿ ಕೊಟ್ಟಿದ್ರು. ಬಳಿಕ ಹಾಲೋ ಬ್ಲಾಕ್ ಅಲ್ಲಿಂದ ಬಾರ್ ಬೀಗ ಹೊಡೆದು ಹಾಕಿ ಬಾರ್ ಒಳಗೆ ನುಸುಳಿದ್ರು. ಇದಾದ್ಮೇಲೆ ಕ್ಯಾಶ್ ಕೌಂಟರ್ ನಲ್ಲಿದ್ದ ಚಿಲ್ಲರೆ ಗಿಲ್ರೆ ಎಲ್ಲಾ ಸೇರಿಸಿ 28,000 ಹಣ, ಒಂದು ಮೊಬೈಲ್ ಕದ್ದಿದ್ದು, ಅಲ್ಲದೆ ಬಾರ್ ನಲ್ಲಿದ್ದ ಮದ್ಯದ ಬಾಟಲ್ ಗಳನ್ನ ಹೊತ್ತೊಯ್ದಿದ್ದಾರೆ. ಸದ್ಯ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ವಲ್ಪ ಡ್ರಿಂಕ್ಸ್ ಹೋಗಿದ್ದಾರೆ ಅವರು. 9:30 ಡ್ರಿಂಕ್ಸ್ ತಗೊಂಡೋಗಿದ್ದಾರೆ ನಮ್ಮ ಅಂಗಡಿಯಲ್ಲಿ. ನಾವು 11:30 ಲೆಕ್ಕಾಚಾರ ಮುಗಿಸ್ಕೊಂಡು ಹೋಗ್ಬೇಕಾಗಿದ್ದಾಗ ಕಳ್ಳತನ ಆಗಿದೆ. ಸದ್ಯ ಮದ್ಯ ಖರೀದಿ ಮಾಡೋ ನೆಪದಲ್ಲಿ ಬಂದು ಪ್ಲಾನ್ ಮಾಡಿ ಹೋಗಿದ್ದ ಈ ಕದೀಮ ಕುಡುಕರು ರಾತ್ರಿ ಆಗ್ತಿದ್ದಂತೆ ಬಂದು ತಮ್ಮ ಕೈಚಳಕ ತೋರಿಸಿದ್ದಾರೆ. ಸದ್ಯ ಈ ಬಗ್ಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ಅಡಕೆ ಕದಿಯಲ್ ಹೋದವರಿಗೆ ಆನೆ ಸಿಕ್ಕರೆ ಹೇಗಾಗುತ್ತೋ ಅದೇ ರೀತಿ ಈ ಕೇಸ್ನಲ್ಲಿ ಪೊಲೀಸರಿಗೆ 1,000 ಮೌಲ್ಯದ ಮಾದಕ ವಸ್ತುವನ್ನ ಬೆನ್ನತ್ತಿದಾಗ ಬರೋಬ್ಬರಿ 50,00,000 ಮೌಲ್ಯದ ಗಾಂಜಾ ಸಿಕ್ಕಿದೆ. ಅದರ ಕತೆ ಇನ್ನೂ ರೋಚಕವಾಗಿದೆ. ಅರುಣ್ ಸಾಯಿ ಎಂಬಾತ ಗಾಂಜಾ ಸೇವನೆ ಮಾಡ್ತಿದ್ದ. ಈ ವೇಳೆ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆತನನ್ನ ವಿಚಾರಣೆ ಮಾಡಿದಾಗ ಅರುಣ್ ಪೆಡ್ಲರ್ಗಳ ಬಗ್ಗೆ ಬಾಯ್ಬಿಟ್ಟಿದ್ದ. ಈ ವೇಳೆ ಮಹಾರಾಷ್ಟ್ರ ಮೂಲದ ಪೆಡ್ಲರ್ಸ್ ಬೆಂಗಳೂರಲ್ಲಿ ಗಾಂಜಾ ಮಾರಾಟ ಬಗ್ಗೆ ಸುಳಿವು ಸಿಕ್ಕಿತ್ತು. ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬರ್ತಿದ್ದ ಈ ಗ್ಯಾಂಗ್ 1,000 ಗ್ರಾಂ ಗಾಂಜಾ ಪ್ಯಾಕೆಟ್ ಮಾಡ್ತಿದ್ರು. ಕಾಲೇಜು ವಿದ್ಯಾರ್ಥಿಗಳೇ ಈ ಗ್ಯಾಂಗ್ನ ಮುಖ್ಯ ಟಾರ್ಗೆಟ್ ಆಗಿತ್ತು. ಗಿರಿನಗರ ಪೊಲೀಸರು ಗಾಂಜಾ ಮಾರಾಟ ಮಾಡುತ್ತಿದ್ದವರ ಬೆನ್ನು ಹತ್ತಿ 4 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ಸುಮಾರು 50,00,000 ರೂಪಾಯಿ ಬೆಲೆ ಬಾಳು 95 ಕೆಜಿ ಗಾಂಜಾ ಮತ್ತು ಬೇರೆ ಬೇರೆ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದೀವಿ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಇವರ ಜೊತೆ ಯಾರ್ಯಾರಿಗೆ ಲಿಂಕ್ ಇದೆ ಅನ್ನೋದನ್ನ ಹುಡುಕ್ತಾ ಇದ್ದೀವಿ. ವಿಚಾರಣೆ ವೇಳೆ ಅರುಣ್ ನೀಡಿದ ಮೊಬೈಲ್ ನಂಬರ್ ಟ್ರೇಸ್ ಮಾಡಿದ್ದ ಪೊಲೀಸರಿಗೆ ಆರೋಪಿಗಳು ಮಹಾರಾಷ್ಟ್ರದ ಅಕೋಲಾದಲ್ಲಿರೋದು ಪತ್ತೆಯಾಗಿತ್ತು. ಹೀಗಾಗಿ ಗಿರಿನಗರ ಸಬ್ ಇನ್ಸ್ಪೆಕ್ಟರ್ ಮನೋಜ್ ಟೀಮ್ ಅಕೋಲಾಗೆ ತೆರಳಿ ರಾಹುಲ್, ಆಕಾಶ್, ಅಮೋಲ್ ಮೂವರನ್ನ ಅರೆಸ್ಟ್ ಮಾಡಿ 50,00,000 ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಸಣ್ಣ ಸುಳಿವಿನ ಬೆನ್ನತ್ತಿದ್ದ ಗಿರಿನಗರ ಪೊಲೀಸರಿಗೆ ಅಂತಾರಾಜ್ಯ ಪೆಡ್ಲರ್ ಸಿಕ್ಕಿಬಿದ್ದಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮಹಿಳೆಯರ ಸುರಕ್ಷತೆಗೆ ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಸಹ ಲೈಂಗಿಕ ಕಿರುಕುಳಕ್ಕೆ ಬ್ರೇಕ್ ಬೀಳ್ತಾನೆ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಯಾವ ಜಾಗವೂ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಅದಕ್ಕೆ ಸಾಕ್ಷಿ ಈ ಎರಡು ಪ್ರಕರಣಗಳು. ಇದು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ನಡೆದ ಹೈ ಪ್ರೊಫೈಲ್ ಲೈಂಗಿಕ ಕಿರುಕುಳ ಪ್ರಕರಣ. ಚಾರ್ಟೆಡ್ ಅಕೌಂಟೆಂಟ್ನಿಂದ ಮತ್ತೊಬ್ಬ ಸಿಎಗೆ ಕಿರುಕುಳ ನೀಡಿರೋ ಕೇಸ್. ವಿಚಿತ್ರ ಅಂದ್ರೆ ಕಂಪನಿಗಳಲ್ಲಿ ಇಂತಹ ಘಟನೆ ನಡೆದ್ರೆ ನ್ಯಾಯ ಕೊಡಿಸಬೇಕಾಗಿದ್ದ ಐಸಿಸಿಯಿಂದಲೇ ಅನ್ಯಾಯವಾಗಿರೋ ಪ್ರಕರಣವಿದು. ಆದ್ರೂ ಹೋರಾಟ ನಿಲ್ಲಿಸದ ಮಹಿಳೆ ನ್ಯಾಯ ಪಡೆದೇ ತೀರಿದ್ದಾಳೆ. ಅದು ಹೇಗೆ ಅಂತ ಇನ್ ಡೀಟೇಲ್ ಆಗಿ ಹೇಳ್ತೀವಿ. ಮಹಿಳೆ ಮೇಲೆ ಕಿರುಕುಳ ನೀಡಿರೋ ಘಟನೆ ನಡೆದಿರೋದು ಹೈನಿಕೆನ್ ಒಡೆತನದ ಯುನೈಟೆಡ್ ಬ್ರಿವರೀಸ್ ಸಂಸ್ಥೆಯಲ್ಲಿ. ನಗರದ ಯುಬಿ ಸಿಟಿಯಲ್ಲಿರುವ ಉದ್ಯಮಿ ವಿಜಯ್ ಮಲ್ಯ ಒಡೆತನದ ಮಾಜಿ ಕಂಪನಿ ಯುನೈಟೆಡ್ ಬ್ರಿವರೀಸ್ ಕಂಪನಿಯ ಟ್ಯಾಕ್ಸೇಷನ್ ಹೆಡ್ ಸುಜನ್ ದೇವರಾಜ್ ವಿರುದ್ಧ ಕಿರುಕುಳದ ದೂರು ದಾಖಲಾಗಿದೆ. ಯುನೈಟೆಡ್ ಬ್ರಿವರೀಸ್ನ ಐಸಿಸಿಗೆ ದೂರು ನೀಡಿದ್ರು. ಪೋಸ್ಟ್ ಆಕ್ಟ್ ಅಡಿಯಲ್ಲಿ ತನಗಾದ ಕಿರುಕುಳದ ಬಗ್ಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೆ ದೂರು ಕೊಟ್ಟಿದ್ರು. ಆದ್ರೆ ನ್ಯಾಯ ಕೊಡಬೇಕಾಗಿದ್ದ ಐಸಿಸಿ ಯಾವುದೇ ವಿಚಾರಣೆ ನಡೆಸದೆ ಸಂತ್ರಸ್ತೆಗೆ ಮತ್ತೆ ದೂರು ಕೊಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಷ್ಟೇ ಅಲ್ಲ, ಸಂತ್ರಸ್ತೆಯನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿ ಸುಜನ್ಗೆ ಕ್ಲೀನ್ ಚಿಟ್ ನೀಡಿತ್ತು.
ಅಂದ್ಹಾಗೆ ಇಂಥ ಘಟನೆಗಳ ವಿಚಾರಣೆಗಾಗಿಯೇ ಕಂಪನಿಗಳಲ್ಲಿ ಐಸಿಸಿ ಕಮಿಟಿಯನ್ನ ರಚಿಸಲಾಗಿರುತ್ತೆ. ಆ ಕಮಿಟಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಮುಂದಿನ ಕ್ರಮ ಕೈಗೊಳ್ಬೇಕು. ಆದ್ರೆ ಇಲ್ಲಿ ಐಸಿಸಿ ತನ್ನ ಜವಾಬ್ದಾರಿಯನ್ನ ಮರೆತಿತ್ತು. ಯುನೈಟೆಡ್ ಬ್ರವರೀಸ್ ನಡೆ ಪ್ರಶ್ನಿಸಿ ಸಂತ್ರಸ್ತ ಮಹಿಳಾ ಅಧಿಕಾರಿ ಲೇಬರ್ ಕೋರ್ಟ್ನ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಸುಜನ್ ತಪ್ಪಿತಸ್ಥ ಅಂತ ಆದೇಶ ನೀಡಿದ್ದ ಕೋರ್ಟ್ ಕಂಪನಿಯ ಪೋಸ್ಟ್ ಕಮಿಟಿ ವಿರುದ್ಧವೂ ಅಸಮಾಧಾನ ಹೊರಹಾಕಿತ್ತು. ಮಹಿಳೆಯರ ರಕ್ಷಣೆ ಮಾಡುವ ಬದಲು ಆರೋಪಿ ರಕ್ಷಿಸಿದ್ದಕ್ಕೆ ಗರಂ ಆಗಿತ್ತು. ಅಲ್ಲದೆ ಮಹಿಳೆಯರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಲು ಕಮಿಷನರ್ ಆದೇಶ ನೀಡಿದ್ದಾರೆ. ಜೊತೆಗೆ ಐಸಿಸಿ ನೀಡಿದ್ದ ಕ್ಲೀನ್ ಚಿಟ್, ಕೊಟ್ಟಿದ್ದ ವಾರ್ನಿಂಗ್ ನೋಟಿಸ್ ರದ್ದು ಮಾಡಿ ಲೇಬರ್ ಕಮಿಷನರ್ ಡಾಕ್ಟರ್ ಜಿ ಮಂಜುನಾಥನಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಅನ್ಯಾಯದ ವಿರುದ್ಧ ಕೊನೆಗೂ ಮಹಿಳೆ ಗೆದ್ದಿದ್ದಾಳೆ. ಆದರೆ ಇದೊಂದೇ ಸ್ಟೋರಿ ಅಲ್ಲ, ಇಂಥದ್ದೇ ಲೈಂಗಿಕ ಕಿರುಕುಳದ ಸ್ಟೋರಿ ಮತ್ತೊಂದಿದೆ. ಇದು ಕೇಸ್ ನಂಬರ್ 2. ಪ್ರೈವೇಟ್ ಕಂಪನಿ ಬಿಡಿ, ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧವು ಮಹಿಳೆಯರಿಗೆ ಸೇಫ್ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಕಾರಣ, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ಇಎಫ್ಐಆರ್. ಸರ್ಕಾರಿ ಅಭಿಯೋಜನಾ ಅಧಿಕಾರಿ ವಿರುದ್ಧ ಲೈಂಗಿಕ ಆರೋಪ ಕೇಳಿ ಬಂದಿದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಭಿಯೋಜನಾ ಇಲಾಖೆಯ ಎಒ ಆಗಿರುವ ನಾರಾಯಣ್ ಸ್ವಾಮಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳೆಗೆ ಕಳೆದ 6 ತಿಂಗಳಿನಿಂದ ಲೈಂಗಿಕ ಕಿರುಕುಳ ನೀಡ್ತಾ ಇರೋ ಬಗ್ಗೆ ಐಪಿಸಿ ಸೆಕ್ಷನ್ 354 ಕ್ಲಾಸ್ ಎ ಹಾಗೂ 506 ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಸದ್ಯ ನಾರಾಯಣ್ ಸ್ವಾಮಿಗಾಗಿ ವಿಧಾನಸೌಧ ಠಾಣೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಏನೇ ಕ್ರಮ ತೆಗೆದುಕೊಂಡ್ರು, ಎಷ್ಟೇ ಎಚ್ಚರ ವಹಿಸಿದ್ರೂ ಮಹಿಳೆಯರ ಮೇಲಿನ ಕಿರುಕುಳ ಮಾತ್ರ ತಪ್ಪತಿಲ್ಲ. ಈ ಹೆಣ್ಣು ಮಕ್ಕಳ ಹಾಗೆ ದನಿ ಹೆತ್ತಿದ್ರೆ ಮಾತ್ರ ಇಂತಹ ಅನ್ಯಾಯಕ್ಕೆ ಬ್ರೇಕ್ ಹಾಕಬಹುದು ಅನ್ಸುತ್ತೆ. ಯಾರಪ್ಪ ಇಂಥ ಭಯಂಕರವಾದ ನಾಯಿನ ಹೊರಗ್ ಬಿಟ್ಟಿದ್ದು? ಅದ್ರ ಬಾಯಿ ನೋಡಿದ್ರ ಏನಿಲ್ಲ ಅಂದ್ರು ಒಂದ್ಸಲಕ್ಕೆ 1.5 kg ಮಾಂಸ ತಿನ್ಬಿಡುತ್ತೆ. ಅಂದ್ಹಾಗೆ ಇದ್ರ ಹೆಸರು ನಿಮ್ಗಾಗ್ಲೇ ಗೊತ್ತಿರಬೇಕು ಅಲ್ವಾ? ಇದು ಅಮೆರಿಕಾದ ಬುಲಿ ಡಾಗ್, ಪಿಟ್ಬುಲ್. ಆಸ್ಟ್ರೇಲಿಯಾ, ಫ್ರಾನ್ಸ್, ಕೆನಡಾ, ಡೆನ್ಮಾರ್ಕ್ ಅಷ್ಟೇ ಯಾಕೆ, ನಮ್ ಭಾರತದಲ್ಲೇ ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಕೆಲ ನಗರಗಳಲ್ಲೂ ಬ್ಯಾನ್ ಆಗಿರುವ ಅಮೆರಿಕನ್ ಬುಲಿ ಈ ಪಿಟ್ಬುಲ್ ನಾಯಿ ಮನುಷ್ಯನನ್ನೇ ಮುಗಿಸಿಬಿಡುವಷ್ಟು ಅಪಾಯಕಾರಿ. ಇಷ್ಟು ಅಪಾಯಕಾರಿ ಶ್ವಾನದ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಒಂದೇ ಅಪಾರ್ಟ್ಮೆಂಟ್ನ ನಿವಾಸಿಗಳು ಇದೇ ನಾಯಿ ವಿಚಾರಕ್ಕೆ ಕಿತ್ತಾಡಿಕೊಂಡು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನ್ ಗೊತ್ತಾ? ರೂಪಶ್ರೀ ಮತ್ತು ನಾಗೇಶ್ ಎಂಬುವರು ಪಿಟ್ಬುಲ್ ನಾಯಿಯನ್ನ ಸಾಕಿದ್ರು. ಮಗನೊಂದಿಗೆ ಎಸ್ಕೆಎನ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ದಂಪತಿ ಚಂದ್ರನ್ನ ಕಂಡಾಗ ಮೈಮೇಲೆ ಎಗರುವ ಈ ಶ್ವಾನ ಸಾಕೋರಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ನಾಯಿಯನ್ನ ಹೊರಗೆ ಬಿಡಬಾರ್ದು ಅಂತ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಷರತ್ತು ವಿಧಿಸಿ ಸಾಕೋಕೆ ಅನುಮತಿ ನೀಡಿತ್ತು. ಆದ್ರೆ ದಂಪತಿಯ ಮಗ ಯುವನ್ ಲಿಫ್ಟ್ನಲ್ಲಿ ನಾಯಿಯನ್ನ ಕರೆತಂದಿದ್ದ. ಈ ವೇಳೆ ಸಂತೋಷ್ ಎಂಬುವರ ಮೇಲೆ ಎಗರಿ ಈ ಪಿಟ್ಬುಲ್ ಗಲಾಟೆ ಮಾಡಿತ್ತು. ನಿಯಮ ಮೀರಿ ಯಾಕೆ ಹೊರಗೆ ತಂದ್ರಿ ಅಂತ ಸಂತೋಷ್ ಪ್ರಶ್ನೆ ಮಾಡಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಯುವನ್ ಜಗಳ ಶುರು ಮಾಡಿದ್ದ. ಈ ಜಗಳಕ್ಕೆ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಬಳಿಕ ಸಂತೋಷ್ ಹಾಗೂ ಆತನ ಸ್ನೇಹಿತನ ಮೇಲೆ ವಿಕೆಟ್, ಹೂಕುಂಡಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಜೆಪಿ ನಗರ ಪೊಲೀಸ್ ಠಾಣೆಗೆ ಎರಡೂ ಕಡೆಯವರು ದೂರು ನೀಡಿದ್ದಾರೆ. ಪೊಲೀಸರು ದೂರು ದಾಖಲಿಸಿಕೊಂಡು ಈ ನಾಯಿ ಜಗಳಕ್ಕೆ ನ್ಯಾಯ ಒದಗಿಸಲು ತನಿಖೆ ನಡೆಸುತ್ತಿದ್ದಾರೆ. ಆದರೂ ಈ ನಾಯಿ ಜಗಳ ಠಾಣೆ ಮೆಟ್ಟಿಲೇರಿತು ವಿಪರ್ಯಾಸ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ಆಹಾ, ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಐಸ್ ಕ್ರೀಮು, ಬಿಸ್ಕೆಟ್ಟು, ಚಾಕ್ಲೇಟ್ ಪ್ರಿಯರೇ, ಈ ಸುದಿನ ನೀವು ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು. ಡ್ರಮ್ನಲ್ಲಿ ತುಂಬಿರೋ ಈ ಐಟಮ್ಗಳನ್ನು ನೋಡ್ತಾ ಇದ್ರೆ ನಿಮಗೆಲ್ಲ ಅನಿಸೋದು ಯಾವುದೋ ಕೆಟ್ಟು ಹಾಳಾಗಿರುವ ವಸ್ತುವನ್ನು ಬಿಸಾಡೋದಕ್ಕೆ ಇಟ್ಟಿರ್ಬೋದು ಅಂತ. ಆದರೆ ಈ ಡ್ರಮ್ನಲ್ಲಿರೋದನ್ನು ನೀವೆಲ್ಲ ಪ್ರತಿದಿನ ಚಪ್ಪರಿಸಿ ಆಸೆ ಪಟ್ಟು ತಿಂತಿದ್ದೀರಾ ಅಂದರೆ ನಂಬ್ತೀರಾ? ನಂಬೋಕೆ ಸ್ವಲ್ಪ ಕಷ್ಟ ಅನ್ಸಿದ್ರು ನಾವು ಹೇಳ್ತಿರೋದು ನಿಜ.
ತೋರಿಸೋಕು ಲಾಯಕಿಲ್ಲದೆ ಇರೋ ಈ ಆಹಾರ ಪದಾರ್ಥಗಳನ್ನ ನಾವು ಇವತ್ತು ತೋರಿಸಲೇಬೇಕಾಗಿದೆ. ನೋಡ್ತಾ ಇದ್ರೆ ವಾಕರಿಕೆ ಬರೋ ಈ ಪದಾರ್ಥಗಳು ಕಂಡು ಬಂದಿದ್ದು ಬೆಂಗಳೂರಿನ ಕಾಟನ್ ಪೇಟೆಯ ಅರಿಹಂತ ಟ್ರೇಡರ್ಸ್ನಲ್ಲಿ. ನಿನ್ನೆ ಐಸ್ ಕ್ರೀಮ್ ಕಂಪನಿಗಳಿಗೆ ಪೌಡರ್ಗಳನ್ನು ಸಪ್ಲೈ ಮಾಡ್ತಾ ಇದ್ದ ಕಂಪನಿಗಳ ಮೇಲೆ ಸಿಸಿಬಿ ಹಾಗೂ ಫುಡ್ ಸೇಫ್ಟಿ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ವೇಳೆ ಎಕ್ಸ್ಪೈರ್ ಆಗಿರೋ ಹಾಗೂ MRP ಲೇಬಲ್ ಇಲ್ಲದ ವಸ್ತುಗಳ ಮಾರಾಟ ಮಾಡ್ತಿರೋದು ಪತ್ತೆಯಾಗಿದೆ. ಬಿಸ್ಕೆಟ್, ಆಯಿಲ್, ಡಾಲ್ಡ ಕೂಡ ಗೋಡೌನ್ನಲ್ಲಿ ಶೇಖರಣೆ ಮಾಡಲಾಗಿದ್ದು ಗೋಡೌನ್ ನೋಡಿದ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬೇರೆ ಬೇರೆ ಫುಡ್ ಐಟಮ್ಸ್, ಬಿಸ್ಕೆಟ್ಸ್, ಐಸ್ ಕ್ರೀಮ್, ಫ್ಲೇವರಿಂಗ್ ಏಜೆಂಟ್ಸ್, ಕೆಲವು ಪೌಡರ್ಸ್, ವೆಜಿಟೇಬಲ್ ಆಯಿಲ್ಸ್, ಹಾಗೆ ನಾನಾ ರೀತಿಯ ಆಹಾರ ಪದಾರ್ಥಗಳ ಅಲ್ಲಿ ಸಿಕ್ಕಿದೆ ಮತ್ತು ಕೆಲವು ಎಕ್ಸ್ಪೈರ್ ಆಗಿರೋದು ಕೂಡ ಅಲ್ಲಿ ನಮಗೆ ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಅಲ್ಲಿರುವ ಫುಡ್ ಐಟಮ್ಸ್ಗಳ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಅವರಿಗೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಅಡಿಯಲ್ಲಿ ನೋಟಿಸ್ ಕೂಡ ನೀಡಿದ್ದಾರೆ. ಸದ್ಯ ರೇಡ್ ಮಾಡಿ ಎಲ್ಲದರ ಸ್ಯಾಂಪಲ್ ಪಡೆದಿರುವ ಅಧಿಕಾರಿಗಳು ಲ್ಯಾಬ್ ಟೆಸ್ಟ್ ಬಳಿಕ ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ ಅಂಗಡಿ ಹಾಗೂ ಗೋಡೌನ್ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಇನ್ಮೇಲಾದರೂ ನಾಲಿಗೆ ಚಪಲಕ್ಕೆ ಜೋತು ಬಿದ್ದು ಸಿಕ್ಕ ಸಿಕ್ಕದನ್ನೆಲ್ಲ ತಿನ್ನೋ ಮುನ್ನ ನೀವು ಹುಷಾರಾಗಿರಿ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ರೋಡ್ ಅವಶ್ಯಕತೆ ಇತ್ತು, ಆದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಟೋಲ್ ರೇಟ್ ಜಾಸ್ತಿ ಇದೆ. ಫೀ ಅಂದ್ರೆ ತುಂಬಾ ಅತಿನೇ, ಇದು ತುಂಬಾ ಜಾಸ್ತಿ ಆಗಿದೆ. ಒಂದ್ ಸೈಡ್ ಮೊದಲು ಮಾಡಿರಲ್ಲ ಅದು ತುಂಬಾ ಚೆನ್ನಾಗಿತ್ತು, ಇವಾಗ ಎರಡು ವೇ ಟೂ ವೇ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಟೋಲ್ ಮತ್ತು ಅಪಘಾತಗಳ ವಿಚಾರವಾಗಿ ಬೆಂಗಳೂರು ಮೈಸೂರು ದಶಪಥ ರಸ್ತೆ ಹಲವು ಬಾರಿ ಸುದ್ದಿಯಾಗಿದೆ. ಇದೀಗ ಇಂದಿನಿಂದ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಎರಡನೇ ಹಂತದ ಟೋಲ್ ಸಂಗ್ರಹಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಈಗಾಗಲೇ ರಾಮನಗರ ಬಳಿಯ ಕಣಿಮಿಣಿಕಿ ಟೋಲ್ನಲ್ಲಿ ಶುಲ್ಕ ಏರಿಕೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಮಂಡ್ಯದ ಗಣಂಗೂರು ಬಳಿ ನಿರ್ಮಿಸಿರುವಂತಹ ಟೋಲ್ನಲ್ಲಿ ಇವತ್ತಿಂದ ಟೋಲ್ ಶುಲ್ಕ ಸಂಗ್ರಹಕ್ಕೆ ಹೆದ್ದಾರಿ ಪ್ರಾಧಿಕಾರ ಸಿದ್ಧತೆ ಮಾಡಿಕೊಂಡಿದೆ. ಹಾಗಿದ್ರೆ ಟೋಲ್ ಹಳೆ ದರ ಎಷ್ಟಿತ್ತು, ಹೊಸ ದರ ಎಷ್ಟಿದೆ, ಎಲ್ಲಿಂದ ಎಲ್ಲಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ, ಏಕಮುಖ ಸಂಚಾರಕ್ಕೆ ಬಿಡದಿಯ ಕಣಿಮಿಣಿಕಿ ಟೋಲ್ನಲ್ಲಿ ಕಾರು ಜೀಪು ವ್ಯಾನ್ಗಳಿಗೆ 165 ರೂಪಾಯಿ ಆದ್ರೆ ಮಂಡ್ಯದ ಗಣಂಗೂರು ಟೋಲ್ನಲ್ಲಿ 155 ರೂಪಾಯಿ, ಒಟ್ಟು 320 ರೂಪಾಯಿ ಕಟ್ಟಬೇಕು. ಲಘು ವಾಹನಗಳಿಗೆ ಕಣಿಮಿಣಿಕಿಯಲ್ಲಿ 270 ರೂಪಾಯಿ ಆದ್ರೆ ಗಣಂಗೂರಿನಲ್ಲಿ 250 ರೂಪಾಯಿ, ಒಟ್ಟು 520 ರೂಪಾಯಿ ಕಟ್ಟಬೇಕು. ಟ್ರಕ್ ಅಥವಾ ಬಸ್ಗಳಿಗೆ ಕಣಿಮಿಣಿಕಿಯಲ್ಲಿ 565 ರೂಪಾಯಿ ಆದ್ರೆ ಗಣಂಗೂರಿನಲ್ಲಿ 575 ರೂಪಾಯಿ, ಒಟ್ಟು 1140 ರೂಪಾಯಿ ಕಟ್ಟಬೇಕು. ಇನ್ನು 3 ಆಕ್ಸೆಲ್ ವಾಣಿಜ್ಯ ವಾಹನಗಳು ಸಂಚಾರ ಮಾಡಬೇಕಾದ್ರೆ ಕಣಿಮಿಣಿಕಿಯಲ್ಲಿ 615 ರೂಪಾಯಿ ಕಟ್ಟಿದ್ರೆ ಗಣಂಗೂರಿನಲ್ಲಿ 575 ರೂಪಾಯಿ ಕಟ್ಟಬೇಕು, ಒಟ್ಟು 1190 ರೂಪಾಯಿ ಕಟ್ಟಬೇಕು. ಭಾರಿ ನಿರ್ಮಾಣ ಯಂತ್ರಗಳು ಸಂಚಾರ ಮಾಡಬೇಕಾದ್ರೆ ಕಣಿಮಿಣಿಕಿಯಲ್ಲಿ 615 ರೂಪಾಯಿ ಕಟ್ಟಿದ್ರೆ ಗಣಂಗೂರಿನಲ್ಲಿ 825 ರೂಪಾಯಿಯನ್ನ ಕಟ್ಟಬೇಕು, ಒಟ್ಟು 1140 ರೂಪಾಯಿ ಕಟ್ಟಬೇಕಾಗುತ್ತೆ. ಭೂ ಅಗೆತದ ಸಾಧನಗಳು ದಶಪಥದಲ್ಲಿ ಸಂಚಾರವನ್ನ ಮಾಡಬೇಕಾದ್ರೆ ಕಣಿಮಿಣಿಕಿಯಲ್ಲಿ 885 ರೂಪಾಯಿ ಕಟ್ಟಬೇಕು, ಜೊತೆಗೆ ಗಣಂಗೂರಿನಲ್ಲಿ 825 ರೂಪಾಯಿ, ಒಟ್ಟು 1710 ರೂಪಾಯಿ ಕಟ್ಟಬೇಕು. ಬಹು ಆಕ್ಸೆಲ್ ವಾಹನಕ್ಕೆ ಕಣಿಮಿಣಿಕಿಯಲ್ಲಿ 1080 ರೂಪಾಯಿ ಕಟ್ಟಿದ್ರೆ ಗಣಂಗೂರಿನಲ್ಲಿ 825 ರೂಪಾಯಿ, ಒಟ್ಟು 1915 ರೂಪಾಯಿ ಕಟ್ಟಬೇಕು. ಇವುಗಳ ಜೊತೆಗೆ ದೊಡ್ಡ ಗಾತ್ರದ ವಾಹನಗಳಿಗೆ ಕಣಿಮಿಣಿಕಿಯಲ್ಲಿ 1080 ರೂಪಾಯಿ ಕಟ್ಟಿದ್ರೆ ಗಣಂಗೂರಿನಲ್ಲಿ 1005 ರೂಪಾಯಿ ಕಟ್ಟಬೇಕು, ಒಟ್ಟು 2085 ರೂಪಾಯಿ ಕಟ್ಟಬೇಕಿದೆ. ಏಕಮುಖ ಸಂಚಾರಕ್ಕೆ ಇಷ್ಟಾದ್ರೆ ದ್ವಿಮುಖ ಸಂಚಾರಕ್ಕೆ ಈ ದರ ಡಬಲ್ ಆಗಿದೆ. ಇವತ್ತಿನಿಂದಲೇ ಈ ದರವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ವೀಕೆಂಡ್ನಲ್ಲಿ ಈ ಮಾರ್ಗವಾಗಿ ಔಟಿಂಗ್ ಹೋಗಬೇಕು ಅನ್ಕೊಳ್ಳೋರಿಗೆ ಈ ಮಾಹಿತಿ ಇದ್ರೆ ಒಳ್ಳೆಯದು. ಬೆಂಗಳೂರು. ಪೊಲೀಸರು ಅಂದ್ರೆ ಕಾನೂನು ಕಾಪಾಡುವರು, ಯಾರಿಗೆ ಯಾವುದೇ ಸಮಸ್ಯೆ ಆದ್ರೂ ಅದಕ್ಕೆ ನ್ಯಾಯ ಕೊಡಿಸುವ ಆರಕ್ಷಕರು, ವಿಲನ್ಗಳನ್ನ ಮಟ್ಟಾ ಹಾಕು ಹೀರೋಗಳು ಅನ್ನೋದು ನಮ್ಗೆಲ್ಲ ಗೊತ್ತಿರೋದೆ. ಆದ್ರೆ ಇಲ್ಲೊಬ್ರು ಪೊಲೀಸ್ ಇದ್ದಾರೆ, ಇವರು ವಿದ್ಯಾರ್ಥಿಗಳಿಗೆ ಗುರುವಾಗಿದ್ದಾರೆ, ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ, ಅರ್ಧದಲ್ಲಿ ಕಮರಿ ಹೋಗ್ತಿದ್ದ ಕನಸುಗಳಿಗೆ ಜೀವ ತುಂಬಿದ್ದಾರೆ. ಅವರೇ ಬಂಡೀಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ LY ರಾಜೇಶ್.
ಹೇಗೆ ಮೇಸ್ಟ್ರ್ ರೀತಿ ಇನ್ಸ್ಪೆಕ್ಟರ್ ಎಲ್ ವೈ ರಾಜೇಶ್ ಪಾಠ ಮಾಡ್ತಿದ್ದಾರೆ ನೋಡಿ. ಮಕ್ಕಳಿಗೂ ಅಷ್ಟೇ, ಇನ್ಸ್ಪೆಕ್ಟರ್ ಮೇಸ್ಟ್ರ ಪಾಠ ಕೇಳೋದು ಅಂದ್ರೆ ಭಾರಿ ಖುಷಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಸುಮಾರು 65 ವಿದ್ಯಾರ್ಥಿಗಳಿಗೆ ಆಸರಿಯಾದ ಇನ್ಸ್ಪೆಕ್ಟರ್ ರಾಜೇಶ್ ರಾಜಲಾಂಛನ ಸಂಸ್ಥೆ ಹಾಗೂ ದರ್ಪಣ ಸಂಸ್ಥೆ ಸಹಭಾಗಿತ್ವದಲ್ಲಿ ಉಚಿತವಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಮೇ 21ರಿಂದ ಜೂನ್ 11ರವರೆಗೂ ಉಚಿತ ತರಬೇತಿ ಶಿಬಿರ ನಡೆಸಿ ಇವರ ಬಳಿ ಪಾಠ ಕೇಳಿದ ವಿದ್ಯಾರ್ಥಿಗಳ ರಿಸಲ್ಟ್ ನಿನ್ನೆ ಬಂದಿದೆ. 6 ವಿಷಯಗಳಲ್ಲಿ ಫೇಲ್ ಆಗಿದ್ದ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೇಲ್ ಆಗಿದ್ದ ವಿದ್ಯಾರ್ಥಿಗಳಿಗೆ ಶುಭೋದಿನಿ ಶಾಲೆಯಲ್ಲಿ ಪ್ರತಿದಿನ ಟ್ಯೂಷನ್ ಮಾಡಲಾಗಿತ್ತು. 20 ದಿನಗಳ ಕಾಲ ನಡೆದ ಈ ಉಚಿತ ತರಬೇತಿಯಲ್ಲಿ ಸುಮಾರು 35 ಮಂದಿ ಪಾಸ್ ಆಗಿದ್ದಾರೆ. ಪಾಸ್ ಆದವರು ಇಂದು ಠಾಣೆಗೆ ಪೋಷಕರ ಜೊತೆ ಬಂದು ಇನ್ಸ್ಪೆಕ್ಟರ್ಗೆ ಸಿಹಿ ಹಂಚಿದ್ರು. ಇನ್ನು ಇನ್ಸ್ಪೆಕ್ಟರ್ ರಾಜೇಶ್ ಕೂಡ ಮಕ್ಕಳಿಗೆ ಸಿಹಿ ತಿನಿಸಿ ಮುಂದಿನ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಅದೇನೇ ಇರ್ಲಿ, ಕೇವಲ ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಮನೆಗೆ ಹೋದ್ರೆ ಸಾಕು ಅನ್ಕೊಳ್ಳೋರ ಮಧ್ಯೆ ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಶ್ರಮಿಸಿದ ಈ ಇನ್ಸ್ಪೆಕ್ಟರ್ಗೆ ಹ್ಯಾಟ್ಸ್ ಆಫ್. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಅಭಿಮಾನಿಗಳಿಗೆ ಡಬಲ್ ಸಂಭ್ರಮ, ನಾಳೆ ಗಣೇಶ್ ಹುಟ್ಟುಹಬ್ಬ. ಒಂದು ದಿನದ ಮುಂಚೆನೆ ಫ್ಯಾನ್ಸ್ಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ತಮ್ಮ ನಾಯಕನ ಹೊಸ ಸಿನಿಮಾಗಾಗಿ ಕಾದು ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಹೊಸ ಪ್ರಾಜೆಕ್ಟ್ ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಚಿತ್ರದ ಮೇಕಿಂಗ್ ಫೋಟೋಗಳು ಬಿಡುಗಡೆಯಾಗಿ ಗಮನ ಸೆಳೀತಾ ಇದೆ. ಇದು ಗಣೇಶ್ ನಟನೆಯ 41ನೇ ಚಿತ್ರ. ಈ ಚಿತ್ರಕ್ಕೆ ಕೃಷ್ಣಂ ಪ್ರಣಯಸಖಿ ಅಂತ ಟೈಟಲ್ ಇಟ್ಟಿದ್ದು. ದಂಡೋಪಾಳ್ಯ ಚಿತ್ರಗಳ ಸರಣಿ ಮೂಲಕ ಖ್ಯಾತಿ ಗಳಿಸಿರೋ ಶ್ರೀನಿವಾಸ್ ರಾಜು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಇನ್ನು ಮಲಯಾಳಂ ನಟಿ ಮಾಳವಿಕಾ ನಾಯರ್ ಈ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಮಾಳವಿಕಾ ಅವರಿಗೆ ಕೃಷ್ಣಂ ಪ್ರಣಯಸಖಿ ಮೊದಲ ಕನ್ನಡ ಸಿನಿಮಾ ಆಗಿದೆ. ಕೌಟುಂಬಿಕ ಕಥಾಹಂದರ ಹೊಂದಿರೋ ಚಿತ್ರ ಮೊದಲ ಹಂತದ ಚಿತ್ರೀಕರಣವನ್ನ ಬೆಂಗಳೂರಿನಲ್ಲಿ ಶುರು ಮಾಡಿದೆ. ಮುಂದಿನ ದಿನಗಳಲ್ಲಿ ಮೈಸೂರು, ರಾಜಸ್ಥಾನ ಹಾಗೂ ಯುರೋಪ್ ದೇಶದಲ್ಲಿ ಶೂಟಿಂಗ್ ಮಾಡೋ ಯೋಜನೆ ಇದೆ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಪ್ರಶಾಂತ್ ಜಿ ರುದ್ರಪ್ಪ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸದ್ಯ ಗಣೇಶ್ ನಟನೆಯ ಬಾನದಾರಿಯಲ್ಲಿ ಸಿನಿಮಾ ಶೂಟಿಂಗ್ ಮುಗಿದಿದ್ದು ಬಿಡುಗಡೆಗೆ ಸಜ್ಜಾಗಿದೆ. ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಸ್ಟೋರಿ ಆಫ್ ರಾಯ್ಗಢ್ ಸಿನಿಮಾ ಮಾಡ್ತಾ ಇದ್ದು ಅರ್ಧದಷ್ಟು ಚಿತ್ರೀಕರಣ ಮುಗಿದಿದೆ. ಸೂರಪ್ಪ ಬಾಬು ನಿರ್ಮಾಣದಲ್ಲಿ ತಮಿಳಿನ ಕೆಎಸ್ ರವಿಕುಮಾರ್ ನಿರ್ದೇಶನದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ನಟಿಸ್ತಾ ಇದ್ದಾರೆ. ಇಷ್ಟೆಲ್ಲ ಬ್ಯುಸಿ ಮಧ್ಯೆ ಗೋಲ್ಡನ್ ಸ್ಟಾರ್ ಕೃಷ್ಣಂ ಪ್ರಣಯಸಖಿ ಅನ್ನೋ ಹೊಸ ಸಿನಿಮಾಗೆ ಚಾಲನೆ ಕೊಟ್ಟಿದ್ದು ನಾಳೆ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಲಿದೆ. ಭರತ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ಶಕ್ತಿ ಯೋಜನೆ ಶುರುವಾಗಿದ್ದೇ ಆಗಿದ್ದು. ಅಬ್ಬಬ್ಬಾ, ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಅದೇನ್ ರಶ್ ನೋಡಿ. ದಿನವೊಂದಕ್ಕೆ 58 ಲಕ್ಷ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬರೀ ಮಹಿಳೆಯರಷ್ಟೇ ಅಲ್ಲ ಸ್ವಾಮಿ, ಅಚ್ಚರಿ ಅನ್ನೋ ಹಾಗೆ ಶಕ್ತಿ ಜಾರಿಯಾದ್ಮೇಲೆ ಸಾರಿಗೆ ಬಸ್ನಲ್ಲಿ ಸಂಚರಿಸುವ ಪುರುಷರ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಶಕ್ತಿ ಯೋಜನೆ ಜಾರಿಯಾಗಿ ಇಂದಿಗೆ 21 ದಿನ. ಇಲ್ಲಿಯವರೆಗೂ ಉಚಿತವಾಗಿ 10 ಕೋಟಿಗೂ ಅಧಿಕ ಶಕ್ತಿ ಟಿಕೆಟ್ ನೀಡಲಾಗಿದೆ. ಇದರ ನಡುವೆ ಪುರುಷರ ಓಡಾಟವೂ ಅಧಿಕವಾಗಿದೆ. ಅಲ್ಲದೆ ಸಾರಿಗೆ ಬಸ್ನಲ್ಲಿ ಪುರುಷರ ಓಡಾಟದಿಂದ ಬರ್ತಿರುವಂತಹ ಆದಾಯವೂ ಡಬಲ್ ಆಗಿದೆ. ಶಕ್ತಿ ಯೋಜನೆ ಜಾರಿಗೂ ಮುನ್ನ ನಿತ್ಯ 42 ಲಕ್ಷ ಜನ ಸಾರಿಗೆ ಬಸ್ನಲ್ಲಿ ಸಂಚಾರ ಮಾಡ್ತಿದ್ರು. ಆದ್ರೆ ಶಕ್ತಿ ಯೋಜನೆ ಜಾರಿ ಬಳಿಕ ನಿತ್ಯ ಸರಾಸರಿ 55 ಲಕ್ಷ ಪುರುಷರು ಓಡಾಡ್ತಿದ್ದಾರೆ.
ಅಂದ್ರೆ ಹೆಚ್ಚುವರಿಯಾಗಿ ದಿನವೊಂದಕ್ಕೆ 13 ಲಕ್ಷ ಮಂದಿ ಪುರುಷರು ಓಡಾಡ್ತಾ ಇರುವುದು ಗಮನಾರ್ಹ ಬೆಳವಣಿಗೆ. ಮಹಿಳೆಯರಿಗಿಂತ ಪುರುಷರೇ ಹೆಚ್ಚಾಗಿ ಸಾರಿಗೆ ಬಸ್ ಅನ್ನ ಬಳಸ್ತಿದ್ದಾರೆ. ಯಾಕಂದ್ರೆ ಕುಟುಂಬದವರ ಜೊತೆ ಒಟ್ಟಾಗಿ ಪ್ರಯಾಣ ಮಾಡುವಾಗ ಮಹಿಳೆಯರಿಗೆ ಹೇಗೋ ಉಚಿತ ಅಂತ ಸಾರಿಗೆ ಬಸ್ನಲ್ಲಿ ಹೋಗ್ತಿದ್ದಾರೆ. ರಶ್ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೆಂಡತಿ ಜೊತೆ ತಮ್ಮ ಕುಟುಂಬದ ಮಹಿಳೆಯರ ಜೊತೆ ಪುರುಷರು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಪುರುಷರ ಓಡಾಟದಿಂದ ಸಾರಿಗೆ ಸಂಸ್ಥೆಗೆ ನಿತ್ಯ 16.87 ಕೋಟಿ ರೂಪಾಯಿ ಆದಾಯ ಬರ್ತಿದೆ. 19 ದಿನದಲ್ಲಿ ಪುರುಷರ ಪ್ರಯಾಣದಿಂದ 302 ಕೋಟಿ ಆದಾಯ ಹರಿದು ಬಂದಿದೆ. ಶಕ್ತಿ ಯೋಜನೆ ಜಾರಿಗೂ ಮುನ್ನ ನಿತ್ಯ 24.48 ಕೋಟಿ ಆದಾಯ ಬರ್ತಾ ಇತ್ತು. ಆಗ ಪುರುಷರ ಓಡಾಟದಿಂದ ಸಾರಿಗೆ ಸಂಸ್ಥೆಗೆ 12 ಕೋಟಿ ಆದಾಯ ಬರ್ತಿತ್ತು. ಈಗ 16.87 ಕೋಟಿ ಪುರುಷರ ಸಂಚಾರದಿಂದಾನೇ ಲಭ್ಯವಾಗ್ತಾ ಇದೆ. ಇನ್ನು ಮಹಿಳೆಯರ ಓಡಾಟದಿಂದ ಸರ್ಕಾರಕ್ಕೆ 11,000 ಕೋಟಿ ಖರ್ಚಾಗ್ತಿದೆ. ಸಾರಿಗೆ ಸಂಸ್ಥೆಗೆ ಒಂದು ದಿನಕ್ಕೆ 28.89 ಕೋಟಿ ಆದಾಯ ಬರ್ತಾ ಇದೆ. ಇದರಲ್ಲಿ ಸಾರಿಗೆ ಸಂಸ್ಥೆಯ ಒಂದು ದಿನದ ಖರ್ಚು 34 ಕೋಟಿ ಇದೆ. ಇತರೆ ಮೂಲದ ಆದಾಯ ದಿನಕ್ಕೆ 1 ಕೋಟಿಯಷ್ಟು ಬರ್ತಾ ಇದೆ. ಹಿಂದಿನ ಆದಾಯಕ್ಕೆ ಹೋಲಿಕೆ ಮಾಡಿದ್ರೆ ಸಾರಿಗೆ ಸಂಸ್ಥೆಗೆ ನಷ್ಟ ಇಳಿಕೆಯಾಗಿದೆ. ಮೊದಲು 10 ಕೋಟಿ ನಷ್ಟವಾಗ್ತಾ ಇತ್ತು, ಈಗ ದಿನವೊಂದಕ್ಕೆ 4 ಕೋಟಿ ಮಾತ್ರ ನಷ್ಟವಾಗ್ತಾ ಇದೆ. ಉಚಿತ ಓಡಾಟದ ಖರ್ಚನ್ನ ಸರ್ಕಾರವೇ ಭರಿಸ್ತಿದೆ. ಒಂದು ವೇಳೆ ಸರ್ಕಾರ ಹಣ ನೀಡುವುದು ಲೇಟ್ ಆದ್ರೆ ಸಾರಿಗೆ ಸಂಸ್ಥೆಯ ಕತೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಒತ್ತಡ, ರಶ್, ಗಲಾಟೆ, ಗದ್ದಲದ ನಡುವೆಯೂ ಹೆಚ್ಚಿನ ಪುರುಷರು ಸಾರಿಗೆ ಬಸ್ನಲ್ಲಿ ಓಡಾಡ್ತಾ ಇರೋದೇ ಇಂಟ್ರೆಸ್ಟಿಂಗ್ ವಿಚಾರ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಕೋಟಿ ಕೋಟಿ ಒಡೆಯ ತಹಶೀಲ್ದಾರ್ ಅಜಿತ್ ರೈ ಬೇನಾಮಿ ಆಸ್ತಿ ಬಗೆದಷ್ಟು ಬಯಲಾಗ್ತಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದಲ್ಲಿ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈನನ್ನ 7 ದಿನ ಕಸ್ಟಡಿಗೆ ತೆಗೆದುಕೊಂಡಿರೋ ಲೋಕಾಯುಕ್ತ ಪೊಲೀಸರು ಅಜಿತ್ ಹುಟ್ಟೂರು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಪುತ್ತೂರಿಗೆ ಕರೆದೊಯ್ದು ಸ್ಥಿರಾಸ್ತಿ ಚರಾಸ್ತಿ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲದೆ ಅಜಿತ್ ಸಹೋದರರಿಗೆ ನೋಟಿಸ್ ನೀಡಲಾಗಿದ್ದು ಆಶಿಕ್ ರೈ ಸೇರಿದಂತೆ 4 ಹೇಳಿಕೆ ಪಡೆಯಲು ಲೋಕಾಯುಕ್ತ ಸಜ್ಜಾಗಿದೆ. ಟ್ರಾಫಿಕ್ ಹೊಯ್ಸಳ ಪೊಲೀಸ್ ಬೆನ್ನಲ್ಲೇ ಇನ್ಮುಂದೆ ಇನ್ಸ್ಪೆಕ್ಟರ್ಗಳಿಗೂ ಬಾಡಿ ಕ್ಯಾಮರಾ ಕೊಡಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಪ್ರತಿ ಠಾಣೆ ಇನ್ಸ್ಪೆಕ್ಟರ್ಗಳಿಗೂ ಬಾಡಿ ಕ್ಯಾಮರಾ ನೀಡಲು ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೂಚಿಸಿದ್ದಾರೆ. ಜೊತೆಗೆ ಇನ್ಸ್ಪೆಕ್ಟರ್ಗಳಿಗೆ ಯಾವಾಗ ಎಲ್ಲಿ ಕ್ಯಾಮರಾವನ್ನು ಧರಿಸಬೇಕು, ಹೇಗೆ ಉಪಯೋಗಿಸಬೇಕು ಅನ್ನೋ ಬಗ್ಗೆ ತರಬೇತಿ ನೀಡಲು ಇಲಾಖೆ ನಿರ್ಧರಿಸಿದೆ. ಗ್ರಾಹಕನ ಸೋಗಿನಲ್ಲಿ ಬಟ್ಟೆ ಅಂಗಡಿಗೆ ನುಗ್ಗಿ ಖದಿಮರು ಸುಲಿಗೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ನಡೆದಿದೆ. ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ 8,000 ಹಣವಿತ್ತು. ಇದನ್ನ ಕದಿಯಲು ಕಳ್ಳರು ಯತ್ನಿಸಿದ್ರು. ಈ ವೇಳೆ ಅಡ್ಡಬಂದ ಮಾಲೀಕನಿಗೆ ಚಾಕು ತೋರಿಸಿ ಬೆದರಿಕೆ ಕೂಡ ಹಾಕಿದ್ದಾನೆ. ಬಳಿಕ ಹಣದೊಂದಿಗೆ ಪರಾರಿಯಾಗುತ್ತಿದ್ದಾಗ ಕಳ್ಳರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಸೈಯದ್ ಅಯಾಸ್ ಚೌಧರಿ, ಸದ್ದಾಂ ಖಾನ್ ಇಬ್ಬರನ್ನ ಸಿಟಿ ಮಾರ್ಕೆಟ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ಭೂಮಿ ಮೇಲಿನ ದೇವರು ಎಂದರೆ ಅದು ವೈದ್ಯರು ಎಂಬ ಮಾತಿದೆ. ಹೀಗಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಆಚರಣೆ ಮಾಡಲಾಗುತ್ತೆ. ಇಂದು ಸಹ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅದ್ದೂರಿಯಾಗಿ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ವೈದ್ಯರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಟೀಸರ್ ಸಾಂಗ್ ಮೂಲಕ ನಿರೀಕ್ಷೆ ಹೆಚ್ಚಿಸಿರುವ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 21 ರಾಜ್ಯಾದ್ಯಂತ ಚಿತ್ರ ತೆರೆಗಪ್ಪಳಿಸಲಿದೆ. ಸೆಟ್ಟೇರಿದ ದಿನದಿಂದಲೂ ವಿಭಿನ್ನ ಬಗೆಯಲ್ಲಿ ಪ್ರಚಾರ ನಡೆಸ್ತಾ ಇರುವ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾಗೆ ಪುನೀತ್ ರಾಜ್ಕುಮಾರ್, ರಮ್ಯಾ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಶೈನ್ ಶೆಟ್ಟಿ, ಪವನ್ ಕುಮಾರ್ ಸೇರಿದಂತೆ ಚಂದನವನದ ಹಲವು ತಾರೆಯರು ಸಾಥ್ ಕೊಟ್ಟಿದ್ದಾರೆ.